ಶಿಕಾರಿಪುರ ತಾಲೂಕಿನ ಅಂಬೇಡ್ಕರ್ ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಕರ್ನಾಟಕ ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಕ್ಷಗಳು ಕೈಗೊಳ್ಳುತ್ತಿರುವ ಜನಧ್ವನಿ ದಮನದ ವಿರುದ್ಧ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರುದ್ಧ ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅರುಣ್ ಗೌಡ ಪಾಟೀಲರು ಮಾತನಾಡಿದರು ಹಾಗೂ ತಾಲೂಕ್ ಪಂಚಾಯಿತಿ ಸದಸ್ಯರಾದ ರಾಜು ಬಬಲಾದ ಪಪ್ಪು ಪಾಟೀಲ್ ನಾನಾ ಸಾಹೇಬ್ ಪಾಟೀಲ್ ಗಾಡಿ ಸಾಹುಕಾರ್ ರವಿ ನಂದಶೆಟ್ಟಿ ಶರಣು ಕುಂಬಾರ್ ಮಲ್ಲು ಕಿಣಗಿ ಅಂಬರೀಶ್ ಬುರಲಿ ಸಂಗನಗೌಡ ಪಾಟೀಲ್ ಇರ್ಫಾನ್ ಜಮಾದಾರ್ ಸಚಿನ್ ಅವರು ಉಪಸ್ಥಿತರಿದ್ದರು. ವರದಿ ಸುನೀಲ್ ಕಿಣಗಿ. ಎಲ್ಲ ಶಾಸಕ ವಿರೋಧ ಪಕ್ಷ ಶಾಸಕರು ಎಷ್ಟು ಹೇಳಿದರೂ ಕೂಡ 32-33 ಸಾವಿರ ಕೋಟಿ ಲೋನನ್ನು ತಗೋತೀವಿ ಅಂತ ಹೇಳಿ ಅದು ಯಾವುದೇ ಚರ್ಚಿಸದೆ ಹಂಗೆ ಪಾಸ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ಸ್ಥಿತಿಯನ್ನು ನಮ್ಮ ಕರ್ನಾಟಕ ರಾಜ್ಯದಾದಾಗೆ ದೇಶದಂತೂ ಪೂರ್ತಿ ಅಧೋಗತಿಗೆ ಹೋಗಿದೆ. GDP ಅನ್ನೋದು ಮೊದಲು ಮನಮೋಹನ್ ಸಿಂಗ್ ಅವರಿದ್ದಾಗ 8-9% ಇದ್ದರೆ ಈಗ 2-3 ಬಂದಿದೆ, ಮೈನಸ್ ಬಂದಿದೆ. ಮತ್ತು ಇಂಥ ಒಂದು ಸ್ಥಿತಿ ಇದ್ದಾಗೆ ಯಾವ ರೀತಿ ಇವರು ಸರ್ಕಾರ ನಡೆಸ್ತಾರೆ ಮುಂದಿನ ದಿನಗಳಲ್ಲಿ, ಭಾಳ ಭಾಳ ಅಂದರೆ ಭಾಳ ಒಂದು ಚಿಂತೆಯನ್ನು ಹಾಕಿಬಿಟ್ಟಿದೆ. ಆ ನಿಟ್ಟಿನಲ್ಲಿ ಇನ್ನೂ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗಿದೆ. ಈಗಿನ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ಟಿಸ್ತಾರೆ ನಮ್ಮ ರೈತರಿಗೆ? ನಾವು ಎಷ್ಟೋ ಸಾರಿ ಹೇಳಿದ್ದೀವಿ, ನೀವೆಲ್ಲ ಇಲಾಖೆಗಳಿಗೆ ಹೋಗಿರಿ, ಎಲ್ಲ ಯೋಜನೆಗಳನ್ನು ಪೂರ್ತಿ ಕಟ್ಟಾಗಿವೆ. ಇವತ್ತು ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಮೊದಲು ಎಷ್ಟೊಂದು ಇರ್ತಿತ್ತು, ಯಾರು ಬೇಕಾದರೂ ಡ್ರಿಪ್ ಇರಿಗೇಷನ್ ಮಾಡ್ಕೋಬೋದು, ಇವತ್ತು ಅದಕ್ಕೆ ಹಣನೇ ಇಲ್ಲ. ಇವತ್ತು ಹಾರ್ಟಿಕಲ್ಚರ್ದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದು ಕೃಷಿ ಹೊಂಡಗಳನ್ನಾಗಲಿ ಇನ್ನಿತರ ಬೇರೆ ಬೇರೆ ಉಳ್ಳಾಗಡ್ಡಿ ಶೆಡ್ಗಳನ್ನಾಗಲಿ ಯಾವುದು ಕಾರ್ಯಕ್ರಮನೇ ಎಲ್ಲ ಹೋಗಿಬಿಟ್ಟಿದ್ದಾವೆ. ಅನೇಕ ಗೊಬ್ಬರಗಳನ್ನು ಕೃಷಿ ಇಲಾಖೆಗಳಲ್ಲಿದ್ದು ಅದು ಎಲ್ಲ ಹೋಗಿವೆ. ಟ್ರ್ಯಾಕ್ಟರ್ ಸಬ್ಸಿಡಿಗಳನ್ನು ಹೋಗಿಬಿಟ್ಟಿದೆ. ಮತ್ತು ರೈತರಿಗೆ ನಾವು ಸಹಾಯ ಮಾಡೋದು ಹೇಗೆ? ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತೇನು ಒಂದು ಕಾರ್ಯಕ್ರಮ ಅಫ್ಜಲ್ಪುರ್ ಬ್ಲಾಕು ಹಾಗೂ ಫರ್ತಾಬಾದ್ ಬ್ಲಾಕ್ ವತಿಯಿಂದ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಇವತ್ತು ಇಡೀ ದೇಶದಲ್ಲಿ ಹೆಣ್ಮಕ್ಕಳಿಗೆ ಶಾಲಾ ವಿದ್ಯಾರ್ಥಿನಿಯರಿಗೆ ಯಾವುದೇ ಒಂದು ಸುರಕ್ಷತೆ ಇಲ್ಲ. ಎಲ್ಲ ಬೇಕಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ರೇಪನ್ನು ನಡೀತಾ ಇದೆ. ಯಾವುದಕ್ಕೂ ಒಂದು ನಿರ್ದಿಷ್ಟವಾದ ಕಾನೂನು ತರ್ತಾ ಇಲ್ಲ. ಒಂದು ಏನಂತೀರಿ, ಇವತ್ತು ಯಾರು ಬೇಕಾದರೂ ಏನು ಮೊನ್ನೆ ನೀವು ಹತ್ರಾಸಲ್ಲಿ ಏನು UPಯಲ್ಲಿ ಉತ್ತರ ಪ್ರದೇಶದಲ್ಲಿ ಇವತ್ತು ಮಹಿಳೆ ಯಾವ ಒಂದು ದಲಿತ ಮಹಿಳೆ ಮೇಲೆ ಯಾವ ರೀತಿ ಅತ್ಯಾಚಾರ ಆಗಿ ಪೊಲೀಸರನ್ನೇ ಏನೋ ಬಾಡಿನೇ ಕೊಡ್ಲಾರೇ ಸುಟ್ಟು ಹಾಕಿದ್ದಾರೆ. ಇಂಥ ಒಂದು ಸರ್ಕಾರ ಇದ್ರೇನು ಇಲ್ಲಂದ್ರೇನು ಅಂತ ಒಂದು ದುಸ್ಥಿತಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ಅಂದರೆ ಒಂದು ಗುಂಡಾ ಸರ್ಕಾರ ಆಗಿಬಿಟ್ಟಿದೆ. ರಾಜ್ಯದಲ್ಲೂ ಕೂಡ ಅದೇ, ಕೇಂದ್ರದಲ್ಲೂ ಕೂಡ ಅದೇ. ಇದರ ವಿರುದ್ಧ ನಾವು ಇನ್ನೂ ಉಗ್ರವಾದ ಹೋರಾಟಗಳನ್ನು ಬೀದಿಗಳಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಏನು ತಾವೆಲ್ಲರೂ ಸೇರಿ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭಟನೆ ಗ್ರಾಮ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗಿದೆ, ಮತ್ತು ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗಿದೆ. ಜನರನ್ನು ನಾವು ಈ BJP ಸರ್ಕಾರ ಯಾವ ರೀತಿ ಇದೆ